ರೋಡ್ ರೋಡ್ಗಳು ಒಂದೇ ಒಂದು ಬಸ್ಸು, ಅದು ತಾದಷ್ಟು ವೇಸ್ಟಿಗೆ ವೇಸ್ಟಿಗೆ ತಾದಷ್ಟು ಬರೋದು. ಇನ್ನು ಯಾವ ಬಸ್ ಇಲ್ಲ, ಆ ಬಸ್ ಬಂದೇ ನಮ್ಮ ಅದೃಷ್ಟ ಏನಿಲ್ಲ. ಇದು ಕಾಡು, 15 ಕ್ರಾಸ್ವರೆಗೆ ಯಾರು ಬರ್ತಾನೆ ಇಲ್ಲ. ಇಲ್ಲೆಲ್ಲ ಬರೀ ಹೆದರಿಕೆ, ಜನಗಳು ಬಂದು ಏನಾಯ್ತು ಅಂತ. ಈ ಥರ ಒಂದು ಜನಗಳಿಗೆ ಒಂದು ಭಯ ಹುಡ್ಸೋದು. ಅಲ್ಲಿ 15 ಕ್ರಾಸ್ ಬಂದುಬಿಟ್ರೆ ಆಗೋಯ್ತು ಅಷ್ಟೇ. ಈ ದೇವಸ್ಥಾನ ಕೂಡ ಯಾರು ಕಾಡು ಮಲ್ಲೇಶ್ವರ, ಅದಕ್ಕೆ ಕಾಡು ಮಲ್ಲೇಶ್ವರ. ಮಲ್ಲೇಶ್ವರಮ್ ಒನ್ ಆಫ್ ದಿ ಫೇಮಸ್ ಅಂಡ್ ಆಲ್ಸೋ ಅಟ್ ಸೇಮ್ ಟೈಮ್ ಬಸವನಗುಡಿ. ಇದು ಎರಡು ಮಾತ್ರ ಭಾಳ ಅದು ಹೆಸರು ಹಾಕಿದ್ದು. ಅಲ್ಲಿ ಸಂಗೀತಗಾರರು ಜಾಸ್ತಿ ಇದ್ರು, ಇಲ್ಲೂ ಸಂಗೀತಗಾರರು ಜಾಸ್ತಿ ಇದ್ರು. ಕಾನ್ಸರ್ಟ್ಗೆ ಹೋಗ್ತಾ ಇದ್ವಿ, ಕೇಳ್ಕೊಂತ ಹೋಗ್ತಾ ಇದ್ದ ಗಾಯನ ಸಮಾಜದ ಒಂದೇ ಒಂದು ವಾಕ್ ಹೈಸ್ಕೂಲ್ ಇದೆಯಲ್ಲ, ಅಂದ್ರೆ ನಮ್ಮ ತಂದೆ ತಾಯಿ ಎಲ್ಲ ನಡ್ಕೊಂಡು ಹೋಗೋರು. ಟ್ರಾಫಿಕ್ ಬೀತಾರೆ, ಟ್ರಾಫಿಕ್ ಯಾವೂ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅಂಡ್ ಜಸ್ಟ್ ವೆರಿ ಲಿಟಲ್ ವರ್ ಗೋ ಟು ಟೆಂಪಲ್ ಡೂ ದ ಪೂಜಾಸ್ ಅಂಡ್ ಪೊಂಗಲ್ ಪ್ರಸಾದ ಚಕ್ರ ಪೊಂಗಲ್ ಎಲ್ಲ ತಗೊಳ್ಳೋದು. ಅಲ್ಲಿ ದೊಡ್ಡ ದೊಡ್ಡವರೇ ಎಲ್ಲಾನು ಎಜುಕೇಟೆಡ್, ದೇ ವಿಲ್ ಸ್ಪೀಕ್ ಸಮಥಿಂಗ್ ವೆರಿ ಹೈ ಅಬೌಟ್ ಸಮ್ ಸಬ್ಜೆಕ್ಟ್. ಅದಾದ್ಮೇಲೆ ಮನೆಗೆ ಬರೋರು, ಅವರು ಆಫೀಸ್ ಕೆಲಸಗಳು, ಸಾಯಂಕಾಲ ಮತ್ತೆ ಎಲ್ಲರೂ ಸೇರೋರು. ಇವಾಗ ಚೌಡೆ ಮೆಮೋರಿಯಲ್ ಬಂದಿದೆ, ಇವಾಗ ಅದು ಬಿಟ್ಕೊಳ್ಳಿ, 70s ಇರಲಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಏನಿತ್ತು ಅಲ್ಲೆಲ್ಲ, ಬರೀ ಹಳ್ಳಿ. 15 ಲಾಸ್ಟ್, 15 14 ಲಾಸ್ಟ್ ಅಂತ ಇಟ್ಕೊಳ್ಳಿ. 15 ಬಂದ್ಬಿಡತ್ತಲ್ಲ, ಇದೆಲ್ಲ ಬರೀ ಕಾಡು ತಾನೆ, ಕಾಡು ಮಲ್ಲೇಶ್ವರ ಅದಕ್ಕೆ ತಗೊಳ್ತಾ ಇತ್ತು. ಯಾರು ಹೋಗ್ತಾ ಇಲ್ಲ, ಬರ್ತಾ ಇಲ್ಲ. ಆಮೇಲೆ ಒಬ್ಬರಾಗಿ ಕುಂಜದ್ದು ಆಗಿ ಒಂದು ಮನೆ ಕಟ್ಟೋದು, ತಿರ್ಗಾ ಇನ್ನೊಬ್ಬ ಮನೆ ಕಟ್ಟೋದು, ಅವ್ನು ನೋಡಿ ಇನ್ನೊಬ್ಬ ಮನೆ ಕಟ್ಟೋದು, ಹೀಗಾಗಿ ಹಾಗೆ ಗೆದ್ದವು. ಐ ಆಮ್ ನಾಟ್ ಜೋಕಿಂಗ್, ದೋಸ್ ಡೇಸ್ ವರ್ ಸೋ ಹಾರ್ಡ್ ಡೇಸ್. ಅಟ್ ದ ಸೇಮ್ ಟೈಮ್ ವೆನ್ ದೇ ಯೂಸ್ ಟು ಬಿ ಹ್ಯಾಪಿ, 10 ಅಟ್ ಹೋಮ್, 1 ಅರ್ನಿಂಗ್. ಕ್ಯಾನ್ ಯು ಇಮ್ಯಾಜಿನ್, 6 3 ಬ್ರದರ್ಸ್, ಫಾದರ್ ಇಸ್ ಸಿಕ್, ಮದರ್ ಇಸ್ ನೋ ಮೋರ್. ಹಾಗಾದಾಗ ಅವ್ರಿಗೆ ಡ್ರೀಮ್ ಮಾಡೋ ಚಾನ್ಸಸ್ಸೇ ಇಲ್ಲ. ಜಸ್ಟ್ ಟು ಶೇಮ್ ಇನ್ ಟು ದೇ ವರ್ಕ್ ಅಷ್ಟೇ ಅಷ್ಟೇ. ಸೊ ಎವ್ರಿಬಡಿ ಹ್ಯಾಸ್ ಟು ಬಿ ಟೇಕನ್ ಕೇರ್ ಬೈ ಮ್ಯೂಸಿಕ್ ಪ್ರೊಫೆಷನ್. ಸೊ ಹಿ ಹ್ಯಾಸ್ ಟು ಪ್ಲೇ ಆ್ಯಂಡ್ ಗೆಟ್ ಅ ಮನಿ ಇನ್ ಟೇಕ್ ಕೇರ್ ಆಫ್ ದ ಹೋಲ್ ಫ್ಯಾಮಿಲಿ. ಈಗ ವಿ ಆರ್ ಗೆಟಿಂಗ್ ಗುಡ್ ಮನಿ ಆ್ಯಂಡ್ ವಿ ಆರ್ ಗೆಟಿಂಗ್ ಗುಡ್ ಲೆಸನ್ಸ್, ಟ್ಯೂಷನ್ಸ್ ಅಂತ. ಒಳ್ಳೆ ದುಡ್ಡು ಐಟಲ್ಲಿ, ದುಡ್ಡೇ ಕಡಿಮೆ ಕೊಟ್ಟಿಲ್ಲ ಅಂದರೆ ಏನು ಮಾಡ್ತಾರೆ ಅವಾಗ? ಅವ್ರ ಬೇಡ ಒಂದು ತಿಂಗಳು ಅಂದರೆ ಇವ್ರು ಅದ್ರ ಮೇಲೆ ಹೋಲ್ ಫ್ಯಾಮಿಲಿ ರನ್ ಆಗ್ತಾ ಇದ್ರೆ ಆಗ್ತಾ ಇರಲಿಲ್ಲ. ಅದು ಅದು ಹೇಗೋ ನಡ್ಸ್ಕೊಂಡು ಹೋಗ್ಬಿಡ್ತೀವಿ. ಅಲ್ಲಿ ಮಾರ್ನಿಂಗ್ ಫ್ರೆಶ್ ಮಾಡ್ತಾ ಇದ್ವಿ, 4-6 ಫಸ್ಟ್ ಪ್ರಾಕ್ಟೀಸ್, ಸ್ನಾನ ಕಾಫಿ ಶುರು ಆಗಿಬಿಟ್ರೆ ವಿದ್ಯೆ ಕಡೆ ಗಮನ ಬರಲ್ಲ. ಆಮೇಲೆ 6 ಆದಮೇಲೆ ಸ್ನಾನ ಏನು ಮಾಡಿ ಪೂಜೆ ಮಾಡಿಬಿಟ್ಟು ವಾಪಸ್ಸು ಮತ್ತು ಕ್ಲಾಸಸ್ ಇರೋದು. ಡೈಲಿ ಸಾಯಂಕಾಲ ಕಚೇರಿ ಇರೋದು, ನಮಗೆ ಕಚೇರಿ ಜಾಸ್ತಿ ಇರೋದು, ಜಾಸ್ತಿ ಪಾಠಗಳು ಬರ್ತಾ ಇದ್ದು ಮಾಡ್ತಾ ಇದ್ವಿ. ಸೊ ಅದಕ್ಕೇನಾಗುತ್ತಂದರೆ ಎನ್ವೈರ್ಮೆಂಟ್ಸ್ ಅದಕ್ಕೆ ತಿರುಗಾಗಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಪ್ರಾಕ್ಟೀಸ್ ಭಾಳ ಇಂಪಾರ್ಟೆಂಟ್. ನಾವು ಕ್ಲಾಸಸ್ಸು ಪ್ರಾಕ್ಟೀಸ್ ಇದ್ದು ಕಚೇರಿ ಇದ್ದರೂ ಸಹ ಬರೀ ಪ್ರಾಕ್ಟೀಸೇ ಮಾಡ್ತಾ ಕೂತಿದ್ದೆ. ಒಂದು ಟೈಮ್ನಲ್ಲಿ 5 ಪಾಠಕ್ಕೆ ಹೋಗಬೇಕು. ಸೊ ಬಿಫೋರ್ ದೇ ವಾಂಟ್ ಟು ಸ್ಟಾರ್ಟ್ ದೇ ಡೈಲಿ ವರ್ಕ್ ನೋ, ಯೂಸ್ ಟು ಗೋ ಹ್ಯಾವ್ ಇಸ್ ಶವರ್ ಅಂಡ್ ಇದು ಪಾಠಕ್ಕೆ ಹೊರಟು ಬಿಡೋರು. 5 ದ ಫಸ್ಟ್ ಹೌಸ್. ಇವತ್ತು ಇದ್ದಾರೆ ಹೆಚ್ ಆರ್ ಕೇಶವಮೂರ್ತಿ ಅಂತ ಡಾನ್ಸರ್, ಅವ್ರ ಮನೆ ಕೇಳಿ, ಅವರು ಶ್ಯಾಮ್ ಪ್ರಕಾಶ್ ಅಂತ, ಅವ್ನ ಮಕ್ಕಳಿಗೆಲ್ಲ ಅಯ್ಯೋ ಮೇಷ್ಟ್ರು ಬರ್ತಾರೆ ಬಾಗಿಲು ತೆಗಿಬೇಕು, ಮೇಷ್ಟ್ರು ಬಂದ್ಬಿಡ್ತಾರೆ ಅಂತ ಬೇಗ ಅವರೆಲ್ಲ ಅಜ್ಜಿ ಎಲ್ಲ ಹಾಸಿಗೆ ತೆಗೆದು ಎಲ್ಲ ರೆಡಿ ಮಾಡೋರು. ಪಾ ಗಡಿಯಾರ ನೋಡೋದು ಬೇಡ, ಮಣಿ ಮೇಷ್ಟ್ರು ಬಂದರೆ ಸಾಕು ಅಂತ ಈ ಸಲ ಅವ್ನು ಮೀಟ್ ಮಾಡಿದ ಕೂಡ ಹೇಳ್ದ. 5 ಅದು ಮಾಡಿ ಅದೊಂದು ಸೀಸನ್ ಫುಲ್ಲು ಟೈಮು ಪಾಠ. ಅಲ್ಲಿ ಹೋಗಿ ಅವ್ರಿಗೆಲ್ಲ ಮಕ್ಕಳು ಪಾಠ ಹೇಳಿ, ಅಲ್ಲಿ ಇನ್ನೊಂದು ಮನೆಗೆ ನಡ್ಕೊಂಡು ಹೋಗಿ ಅಲ್ಲಿ ಪಾಠ ಹೇಳಿ ಇನ್ನೊಂದು ಕಡೆ ಮನೆಗೆ ಬಂದು ಎಲ್ಲ ಮುಗಿಸಿ ಮನೆಗೆ ಹೋಗಿ ಮತ್ತೆ ಅವ್ರ ದೈನಂದಿನ ಕೆಲಸ ಮಾಡಿರೋದು. ಮತ್ತೆ 10 ಕೂತ್ಕೊಂಡ್ರೆ 1:30 ತನಕ ಪ್ರಾಕ್ಟೀಸ್, ಬೆಳಗ್ಗೆ 1000 ಹಾಡೋರು. ಮತ್ತೆ ಊಟ ಮುಗಿಸ್ಕೊಂಡು ಮತ್ತೆ 3 ಬಂದರೆ ಸ್ವಲ್ಪ ಸೀನಿಯರ್ ಸ್ಟೂಡೆಂಟ್ ಜೊತೆ ಹೈಯರ್ ಕ್ಯಾಲ್ಕುಲೇಷನ್ಸ್ ಅದು ಇದು 5:30 ತನಕ, ಮತ್ತೆ 6-10 ಮತ್ತೆ ಪ್ರಾಕ್ಟೀಸ್. ವೆರಿ ಡಿಫಿಕಲ್ಟ್ ಅಂಡ್ ಡಿಸಿಪ್ಲಿನ್, ಇಟ್ ಮೀನ್ಸ್ ಲಾಟ್ ಆಫ್ ಡಿಟರ್ಮಿನೇಷನ್ ಅಂಡ್ ಡಿಸಿಪ್ಲಿನ್ ಅಂಡ್ ಡೆಡಿಕೇಶನ್ ಟು ದ ಆರ್ಟ್. ಇಟ್ಸ್ ಒನ್ ದಿ ಓನ್ಲಿ ಎ ಪರ್ಸನ್ ಕ್ಯಾನ್ ಸ್ಟಿಲ್ ಸರ್ವೈವ್ ಆನ್ ದ ಟಾಪಿಕ್. ಅದು ನಮಗೆ ಈ ಪ್ರಪಂಚ ವ್ಯವಹಾರ ಕೊಂಚ ಕಡಿಮೆ ಆಗೋಯ್ತು. ನಮಗೆ ಪ್ರಪಂಚ ಏನು ನಡೆಯುತ್ತೆ, ಹಾಗೆ ಏನು ನಡೆಯುತ್ತೆ ಅಂತ ಎಲ್ಲರೂ ಓದಾಡ್ತಾರಲ್ಲ, ಅದ್ರ ಕಡೆ ಗಮನ ಕೊಡದೆ ವೃತ್ತಿ ಬಂದ್ಬಿಡುತ್ತೆ. ಅದಕ್ಕೆ ಬಿಕಾಸ್ ಅಟ್ ಕಾನ್ಸ್ಟೆಂಟ್ ಓನ್ಲಿ ಈವನ್ ಎಜುಕೇಷನ್ ಕಡಿಮೆ ಜಾಸ್ತಿ, ವಿವೇಕ ಜಾಸ್ತಿ ಇರೋದು ಅವ್ರಿಗೆ. ಯಾವ ಥರ ಫ್ಯಾಮಿಲಿ ನಡೆಸ್ಬೇಕು, ಯಾವ ಥರ ಫ್ಯಾಮಿಲಿ ಬಂದರೆ ಉಪಚಾರ ಮಾಡಬೇಕು ಅನ್ನೋದೆಲ್ಲ ಭಾಳ ಚೆನ್ನಾಗಿತ್ತು. ಹಾಗೆಲ್ಲ ಒಂಥರ ಸಂತೋಷ, ಯಾರ ಮನೆಗೆ ಬಂದಿರೋದು ಅವ್ರಿಗೆಲ್ಲ ಮನೆ ಯಾರೋ ಬಂದೇ ಸಾಕಪ್ಪ ಅಂತ ಕಾಯ್ತಾ ಇದ್ರು. ಈಗ ಯಾರೋ ಯಾತ್ರ ಬರ್ತಾರೆ ಅಂತ ಆಗಿತ್ತು. ಹೆಲ್ಪಿಂಗ್ ನೇಚರ್ ಇತ್ತು, ಶೇರಿಂಗ್ ಇತ್ತು. ಆ ಹೆಂಗಸರು ಪಾಪ ಅವ್ರನ್ನ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು. ಆ ಹಿಂಗೆ ಅದು ಹೆಂಗಸರು ನೆನೆಸ್ಕೊಂಡ್ಬಿಟ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ನಮ್ಮಮ್ಮ ಇವ್ರ ತಾಯಿ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ ಬಂದವ್ರಿಗೆಲ್ಲ ಬೇಜಾರು ಸಂತೋಷ ಮಾಡಾಕವರು. ಸೊ ದಿಸ್ ಮೇಕ್ಸ್ ಅಸ್ ವೆರಿ ಪ್ರೌಡ್ ಟು ಬಿ ಮಲ್ಲೇಶ್ವರ. ಮಲ್ಲೇಶ್ವರ ಸಂಪಿಗೆ ನೋಡು, ಸಂಪಿಗೆ ಹೂವು ಅದರಲ್ಲಿ
ಹೇಳಿದೆ ನಮ್ಮ ಸ್ಕೂಲಲ್ಲಿ ನಾವು ಓದ್ತಾ ಇದ್ದೆ ಹೈಸ್ಕೂಲ್ ನಿಂತಿಟ್ಕೊಳ್ಳಿ ಆ ಪಾದ್ರಿ ಹೂವು ಅಂತ ಒಂದು ಹೂವು ಬಿಡೋದು ಏನು ವಾಸನೆ ಇರೋದು ಆ ಹೂಗೋಸ್ಕರ ನಾವೆಲ್ಲ ನಮ್ಮ ಹಿಂಗಿಟ್ಕೊಂಡು ಒಂದು ಎರಡು ಹೂ ಬಿದ್ದರೆ ಸಾಕು ಅದನ್ನು ಪೋಣಿಸಿ ಹಾಕೋಬೇಕು ಅಂತ ಆ ಪಾದ್ರಿ ಹೂವು ಆ ಚಿಕ್ಕ ಚಿಕ್ಕ ಮಾವಿನಕಾಯಿ ಕಲ್ಲು ಹೊಡೆದು ಅದನ್ನು ತೊಗೊಂಡು ತಿನ್ನೋದು ಈಗ ಎಲ್ಲಿದೆ ಮಾವಿನಕಾಯಿ ಕಿಲೋಗಟ್ಟಲೆ ತೊಗೋಬೋದು ಬಟ್ ಆ ಒಂದು ಮಜಾ ಇಲ್ಲ ಈಗ ಆ ಮಾವಿನಕಾಯಿ ಹೊಡೆದು ಯಾರಿಗೆ ಸಿಗುತ್ತೋ ಅಂತ ಕಾದ್ಕೊಂಡು ಅಲ್ಲಂಗ ಹಿಡ್ಕೊಂಡು ಓಡೋಡೋಡೋಗಿ ಅದನ್ನು ಹಿಡ್ಕೊಂಬಂದು ಅದನ್ನು ಕಲ್ಲಲ್ಲಿ ಚಿಚ್ಚಿ ತಿನ್ನು ಈ ಒಂದು ಸಣ್ಣ ಸಣ್ಣ ಸಂತೋಷ ಆಯ್ತಲ್ಲ ದೀಸ್ ಪೀಪಲ್ ದೇ ಲೂಸ್ ಇಟ್ ದೇ ಕ್ಯಾನ್ ಗೋ ಟು ಮ್ಯಾಂಡಲ್ One of the safest places. Because of particular that he wanted to have a house. If it is, it has to be between Malleshwaram first class in the 17th class. That was his shapata. At the last offer, me in madru, he said no. Finally, we got a house at 17th class, corner only. To go to that house also a little bit scary at the time. Very lonely. Did you have about 70s? 78. ನನ್ನ 79 ನಮ್ಮ ಮನೆ ಮೂರು ಬರ್ದಿ ಅವಾಗ ಕೂಡ ನೀವು ನಂಬೋದಿಲ್ಲ ಆ ರೋಡಲ್ಲಿ ಹೋದ್ರೆ ಆ ಒಂದು ದೊಡ್ಡ ಬಿಲ್ಡಿಂಗ್ನಲ್ಲಿ ಒಬ್ಬರು ಮನುಷ್ಯ ಇದ್ರು ಅವರು ಅವರು ಆ ಮನೆ ನಮಗೆ ಕೊಟ್ಬಿಟ್ರು ಅದ್ರಲ್ಲಿ ಮೂರು ರೂಮು ಮೂರು ಹಾಲು ಒಂದು ವರಾಂಡ ಒಂದು ಅಡುಗೆ ಮನೆ ಒಂದು ಬಿಚ್ಚು ತುಂಡು ಊದಕ್ಕೂ ಅಷ್ಟು ದೂರ ಇದೆ ಸೊ ಹೊರಗಡೆ ಮರ ಒಂದು ಅಲ್ಲಾಡಿದ್ರೆ ಶಬ್ದ ಆದರೆ ಈಸಿಲಿ ವಿ ಕುಡ್ ಹಿಯರ್ ದ ಸೈಲೆಂಟ್ ಎಲೆ ಮೇಲೆ ಒಂದು ಪಕ್ಷಿ ಒಂದು ಏನೋ ಒಂದು ನಡೆದ್ರೆ ಕೂಡ ಗೊತ್ತಾಗೋದು ಅಷ್ಟು ಒಂದು ಸೈಲೆನ್ಸ್ ಇತ್ತು ಡಾರ್ಕ್ನೆಸ್ 6 ಗಂಟೆ ಆಗಿಬಿಟ್ರೆ ಒಂಥರ ಹೊರಗಡೆ ಬರೋದು ಅಷ್ಟು ಇದಿತ್ತು ಲೋನ್ಲಿನೆಸ್ ಇದೆ ಅಂದರೆ ಏನಪ್ಪ ಅಂತಂದರೆ ಎಲ್ಲ ವಿಚಾರಕ್ಕಿಂತ ಅವರಿದ್ದಾಗ ಆ ಥರ ಏನು ವ್ಯತ್ಯಾಸ ಕಾಣಿಸಿಲ್ಲ ಎಲ್ಲರೂ ಸಂತೋಷ ಆಗಿರೋರು ಯಾವ ತಾಪತ್ರೆಗೆ ಬರ್ತಾಯಿಲ್ಲ ಅದು ಬ್ರಿಟಿಷರವ್ರಿಗೆ ಅವರು ಅವ್ರಿಗೆ ಏನು ರಾಜ್ಯಭಾರ ಕ್ರಮ ಮಾಡಬೇಕು ಅದನ್ನು ಯಾವ ಥರ ಇಟ್ಕೋಬೇಕೋ ಆ ಥರ ಎಲ್ಲ ಇಟ್ಕೋತಾ ಇದ್ರು ಅದಕ್ಕೆ ಮೊದಲು ಈಗ ನೀವು ಹೇಳಿದಾಗೆ ಸ್ವರಾಜ್ಯ ಬರಕ್ಕೆ ಹೋದ್ರೆ ಬೇಕಾಟಿಗೆ ಆಟ ಆಗಿದೆ ಜಸ್ಟ್ ನಾವು ಹೇಳಿ ಕಾಲ್ ಫ್ರಮ್ ಎಲ್ ಸುಬ್ರಹ್ಮಣ್ಯಂ ಈ ವಾಸ್ ಇನ್ವೈಟಿಂಗ್ ಫಾರ್ ಸಮ್ ಫಂಕ್ಷನ್ ಜಸ್ಟ್ ಐ ವಾಸ್ ಟೆಲಿಂಗ್ ಹಿಮ್ ಇನ್ನೀಗ ತಾ ಒಂದೆ ಊರಿಗೆ ಸರ್ ಪಾತಂ ನೋಡಿದಲ್ಲ ಫೇಸ್ಬುಕ್ಲೆ ಆ್ಯಂಡ್ ದೆನ್ ಬಿಕಾಸ್ ವಿ ಡೋಂಟ್ ಸಿ ಫೇಸ್ಬುಕ್ ಅಂಡ್ ದ ಲೇಟೆಸ್ಟ್ ಕಂಪ್ಯೂಟರ್ ಮೇಲೆ ನಥಿಂಗ್ ವಿ ಡೋಂಟ್ ನೋ ಎನಿಥಿಂಗ್ ಮೈ ಸನ್ ಸೇಸ್ ಇಸ್ ಲೈಕ್ ದಿಸ್ ಅಂತ ಅಂತ ಹೇಳಿದೆ ಅದೇ ಅವ್ರು ಹೇಳಿದರು ಐ ಆಲ್ಸೋ ಡೋಂಟ್ ನೋ ಆಲ್ ದೀಸ್ ಥಿಂಗ್ಸ್ ಡೋಂಟ್ ವರಿ ಮೈ ಚಿಲ್ಡ್ರನ್ ದೇ ವಿಲ್ ಟೆಲ್ ಮೀ ದಿಸ್ ಇಸ್ ಹ್ಯಾಟ್ ಇಸ್ ಹ್ಯಾಪನಿಂಗ್ But we are fortunate people, even without all those things, we are very happy, you know. Even without that, we are surviving, we were happy people, we are happy, they are going to be happy. That's great, Alva.